ಎಸ್ ರಾಜ್ಯಾದ್ಯಂತ ಇನ್ನು 4-5 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಎಚ್ಚರಿಕೆ ಕೂಡ ನೀಡಿದೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕ ಅಂದ್ರೆ ಬಯಲು ಸೀಮೆ ಜಿಲ್ಲೆಗಳು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ. ಚೆನ್ನೈನಲ್ಲಿ ಭಾರಿ ಮಳೆಯಾಗಿದ್ದು 2 ಸಾವನ್ನಪ್ಪಿದ್ದಾರೆ. ಇನ್ನು 4 ದಿನ ಮಳೆಯಾಗುವ ಎಚ್ಚರಿಕೆ. ಹಲವೆಡೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮಂಗಳವಾರ ಚೆನ್ನೈ ಮತ್ತು ನೆರೆಯ ಜಿಲ್ಲೆಗಳಾದ ತಿರುವಳ್ಳೂರು, ಕಾಂಚೀಪುರಂ ಮತ್ತು ಚೆಂಗಲ್ಪೇಟ್ನಲ್ಲಿ ಭಾರಿ ಮಳೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಚೆನ್ನೈ, ತಿರುವಳ್ಳೂರು, ಕಾಂಚೀಪುರಂ ಮತ್ತು ಚೆಂಗಲ್ಪೇಟೆ ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಎಸ್, ಬೆಂಗಳೂರಲ್ಲೂ ಕೂಡ ಮಳೆ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ನಮ್ಮ ಕರ್ನಾಟಕದ ಹವಾಮಾನ ಇಲಾಖೆ ಕೂಡ ಬೆಂಗಳೂರು ಸುತ್ತಮುತ್ತ ಮತ್ತೆ ನಮ್ಮ ಕರಾವಳಿ ಭಾಗದಲ್ಲಿ ಅಷ್ಟು ಮಳೆ ಇಲ್ಲ, ಇದು ಹಿಂಗಾರು ಮಳೆ ಆಗಿರೋದ್ರಿಂದ ಅಂದ್ರೆ ಈ ಬೆಂಗಳೂರು ನಗರ, ಚೆನ್ನೈ ನಗರ ಎಲ್ಲ ಮೇಕಪ್ ಮಾಡ್ಕೊಂಡು ಹೋಗ್ತಾರ. ಹೌದು, ಮಳೆ ಬಂದ್ರೆ ಬಂಡವಾಳ ಗೊತ್ತಾಗುತ್ತೆ, ಮೇಕಪ್ ಮಾಡ್ಕೊಂಡು ಹೊರದು ಈ ಸಿಟಿಗಳದು. ಹಾಗಾಗಿ ಇದು ದುರಂತದ ಸನ್ನಿವೇಶ. ಯಾಕೆ ಈ ವಿಷಯ ಅಂದ್ರೆ ಎಲ್ಲ ಬೆಂಗಳೂರಿಗೆ ಭಾರ ಆಗ್ತಾವ್ರೆ. ಏನ್ ಬಸ್ ಅದಕ್ಕ ಬೆಂಗಳೂರು ಬಾ, ಆಂಧ್ರದವರು ಬಾ, ತಮಿಳ್ನಾಡವರು ಬಾ, ಕೇರಳದವರು ಕರೆದು ಇದ್ ಮಾಡ್ತಾವ್ರೆ. ಇದು ದೊಡ್ಡ ಸಮಸ್ಯೆ. ಇಲ್ಲಿವರೆಗೆ ಇವರು ಕೆರೆಗೆರೆ ಒತ್ತುವರಿ ಮಾಡ್ಕೊಂಡು ಮುಚ್ಚಾಕೊಂಡು ಇವು ಮಾಡ್ಕೊಂಡು ಹೋಗ್ತಿರ್ತಾರೆ. ಇನ್ನು ಮುಂದೆ ಇದನ್ನು ಫೇಸ್ ಮಾಡಲೇಬೇಕು. 20 ವರ್ಷ, 30 ವರ್ಷ, 40 ವರ್ಷದ ಹಿಂದೆ ಆದಂಥ ಮಳೆ ಇವತ್ತಾಗ್ತಾ ಇದೆ. ಸೊ ಇದು ಬಹಳ ಡೇಂಜರಸ್. ಅದಾದ್ಮೇಲೆ ಮಳೆಗಾಲದಲ್ಲಿ ನಾವು ಬೆಂಗಳೂರಿನ ದುರಾವಸ್ಥೆ ನೋಡ್ಬಿಟ್ಟಿದ್ವಿ. ಏನು ಎಲ್ಲ ಚರಂಡಿಗಳು, ರಾಜಕಾಲುವೆ ತುಂಬಿ ಮನೆಗಳಿಗೆಲ್ಲ ನುಗ್ಗಿ ನೀರೆಲ್ಲ ತುಂಬಾ ಅವ್ಯವಸ್ಥೆಯನ್ನು ಪಡ್ಬಿಟ್ಟಿದ್ದೀವಿ. ಈಗ ಹಿಂಗಾರು ಮಳೆ ಸಾಮಾನ್ಯವಾಗಿ ದಕ್ಷಿಣ ಅಂದ್ರೆ ಬೆಂಗಳೂರು ಈ ಬಯಲುಸೀಮೆ ಜಿಲ್ಲೆಗಳಿಗೆ ಜಾಸ್ತಿ ಮಳೆ ಬರುತ್ತೆ ಹಿಂಗಾರು ಮಳೆಯಲ್ಲಿ. ಸೊ ಚೆನ್ನೈಯಲ್ಲಿ ಮಳೆ ಆಯಿತು ಅಂದರೆ ಬೆಂಗಳೂರಲ್ಲಿ ಮಳೆ ಆಗೇ ಆಗುತ್ತೆ ಈ ಟೈಮಲ್ಲಿ. ಇನ್ನೂ ಒಂದು ಈಗ ನವೆಂಬರು ಡಿಸೆಂಬರ್ವರೆಗೂ ಆಗುತ್ತೆ ಹಿಂಗಾರು ಮಳೆ. ಸೊ ನಾವು ಮುಂಗಾರು ಮಳೆಗೆ ಎಚ್ಚೆತ್ಕೊಂಡಿರಲ್ಲ ಕರ್ನಾಟಕ ಸರ್ಕಾರ, ಬೆಂಗಳೂರು, BBMP ಎಲ್ಲನೂ. ಹಿಂಗಾರು ಮಳೆಯಲ್ಲಿ ಈಗಾಗಲೇ ಎಲೆಕ್ಷನ್ ಬರ್ತದೆ, ಇನ್ನಾದರೂ ರೋಡ್ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಬೆಂಗಳೂರು ಎಲ್ಲನೂ ರೋಡ್ ಕಿತ್ತೋಗಿದ್ದಾವೆ, ಎಲ್ಲ ಗುಂಡಿಗಳು. BBMPಗೆ ಹೈಕೋರ್ಟ್ ಎಷ್ಟು ಚೀಮಾರೆ ಹಾಕಿದ್ರು, ಎಷ್ಟು ಬೈದ್ರು, ನಾವಿರೋದು ಹೀಗೆ ಅಂತಿದ್ದಾರೆ. ಅರ್ಥ ಮಾಡ್ಕೋತಾರೆ. ಮಾನ ಮರ್ಯಾದೆ ಇಲ್ಲದೆ ಇರುವಂಥವ್ರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಉಗಿಯೈತೆ, ನಾವು ಒರ್ಸ್ಕೊತೀವಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದೇನು, ಇದನ್ನ ಸಫರ್ ಆಗೋದು ಜನಗಳು. ಹೌದು, ಒಂದು ಗಾಡಿ ನೀರಲ್ಲಿ ಮುಳುಗೋಯ್ತು ಅಂದ್ರೆ ಅದ್ರ ಇನ್ಶೂರೆನ್ಸ್ ಕ್ಲೈಮ್ಗೆ ಎಷ್ಟು ಒದ್ದಾಡಬೇಕು. ನೀವೇ ಕೆಲವೊಂದು ಪರ್ಸನಲ್ ಘಟನೆ, ಇದೊಂದು ದುರಂತ ಅಂತ ಹೇಳ್ಬೋದು. ನೆಕ್ಸ್ಟ್ ಸುದ್ದಿ ಕಡೆ ನೋಡೋದಾದ್ರೆ